ನಮಸ್ಕಾರ ಸ್ನೇಹಿತರೆ ನಾನು ಪ್ರದೀಪ್ ಚಿಂತಕ ಮೋಟಿವೇಶ್ನಲ್ ಸ್ಪೀಕರ್ ಇವತ್ತು ನಾನು ಚಿಂತೆ ಮತ್ತು ಚಿಂತನೆ ಎನ್ನುವ ವಿಷಯದ ಬಗ್ಗೆ ಮಾತಾಡ್ತಿದ್ದೀನಿ ಮನುಷ್ಯನ ಜೀವನದಲ್ಲಿ ಸಮಸ್ಯೆಗಳು ಇದ್ದೇ ಇರುತ್ತೆ ಒಂದಲ್ಲ ಹಲವಾರು ಸಮಸ್ಯೆಗಳು ನಮ್ಮನ್ನು ಆವರಿಸ್ಕೊಂಡಿರುತ್ತೆ ಈ ಸಮಸ್ಯೆಗಳು ಬಂದಾಗ ನಾವು ಅದನ್ನು ಎರಡು ರೀತಿಯಲ್ಲಿ ಹ್ಯಾಂಡಲ್ ಮಾಡ್ಬೋದು ಒಂದು ಅದ್ರ ಬಗ್ಗೆ ಚಿಂತೆ ಮಾಡ್ತಾ ಕೂರ್ಬೋದು ಇನ್ನೊಂದು ಚಿಂತನೆ ಮಾಡ್ತಾ ಕೂರ್ಬೋದು ಚಿಂತೆ ಮಾಡ್ತಾ ಹೋದರೆ ಜೀವನದಲ್ಲಿ ಏನೂ ಸಾಧನೆ ಮಾಡೋದಕ್ಕಾಗಲ್ಲ ಸಮಸ್ಯೆ ದೊಡ್ಡದಾಗ್ತಾ ಹೋಗುತ್ತೆ ಅದು ಚಿಂತನೆ ಮಾಡ್ತಾ ಹೋದಾಗ ಪರಿಹಾರ ಸಿಗ್ತಾ ಹೋಗುತ್ತೆ ನಮ್ಮ ಸಮಸ್ಯೆ ಚಿಕ್ಕದಾಗ್ತಾ ಹೋಗುತ್ತೆ ಹಾಗಾಗಿ ಜೀವನದಲ್ಲಿ ಚಿಂತೆಯ ಬದಲು ಚಿಂತನೆಯನ್ನು ಮಾಡಬೇಕಾಗುತ್ತೆ ಹೀಗೆ ಒಬ್ಬ ವ್ಯಕ್ತಿ ಒಂದು ಸತಿ ಏನಾಗುತ್ತೆ ಅಂತಂದರೆ ತುಂಬ ಸಮಸ್ಯೆಗಳು ಇರುತ್ತೆ ಅವನು ಬಂದ್ಬಿಟ್ಟು ಒಬ್ಬ ಜ್ಞಾನಿಗಳ ಹತ್ರ ಕೇಳ್ತಾನಂತೆ ಸ್ವಾಮಿ ನಾನು ಎಲ್ಲ ನೋಡಿದ್ರು ಕೂಡ ಚಿಂತೆ ಇದೆ ನನಗೆ ಒಬ್ರಿಗೆ ಮಾತ್ರ ಅಲ್ಲ ಅಲ್ಲಿ ಇರುವಂತಹ ಪ್ರಪಂಚದಲ್ಲಿ ಪ್ರತಿಯೊಬ್ಬರು ಕೂಡ ಚಿಂತೆಯಲ್ಲೇ ಇದ್ದಾರೆ ಈ ಚಿಂತೆ ಇಲ್ಲದ ಜಾಗವೇ ಇಲ್ವಾ ಅಂದರೆ ಅಂತ ಕೇಳ್ತಾ ಹೋಗ್ತಾನೆ ಆಗ ಹೇಳ್ತಾರೆ ಜ್ಞಾನಿಗಳು ಇಲ್ಲಿಂದ ಎರಡು ಮೈಲಿ ದೂರ ಹೋದರೆ ಒಂದು ಜಾಗ ಇದೆ ಆ ಜಾಗದಲ್ಲಿರೋರಿಗೆ ಯಾವುದೇ ರೀತಿಯ ಚಿಂತೆ ಇಲ್ಲ ಅಂತ ಸಮಯ ನಾನು ಅದನ್ನ ನೋಡಬೇಕು ಅಂತ ಕೇಳ್ತಾನೆ ಆಗ ಬಾ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗ್ತಾನೆ ಅವ್ನು ಕೆರಡು ಮೈಲಿ ನಡೆದ ಮೇಲೆ ಸಿಗುತ್ತೆ ಹೋದ್ಮೇಲೆ ಒಂದು ಜಾಗ ಸಿಗುತ್ತೆ ಆ ಜಾಗ ನೋಡ್ಬಿಟ್ಟು ಇವನು ಸ್ತಬ್ಧನಾಗ್ತಾನೆ ಯಾಕೆಂದರೆ ಆ ಜಾಗ ಸ್ಮಶಾನ ಆಗಿರುತ್ತೆ ಸೊ ಜೀವನದಲ್ಲಿ ಸಮಸ್ಯೆಗಳು ಇದ್ದೇ ಇರುತ್ತೆ ಸಮಸ್ಯೆ ಅನ್ನೋದು ನಾವು ಜೀವಿಸ್ತಿದ್ದೀವಿ ಅನ್ನೋದು ಅದೊಂದು ಪ್ರತೀಕ ಯಾಕೆಂದರೆ ನಾವು ಸತ್ತ ಮೇಲೆ ಮಾತ್ರ ಯಾವುದೇ ಸಮಸ್ಯೆಗಳು ಇಲ್ಲದರೆ ಇರ್ಬೋದು ಹಾಗಾಗಿ ಜೀವನದಲ್ಲಿ ಸಮಸ್ಯೆಗಳು ಬರ್ತಾ ಹೋಗುತ್ತೆ ನಾವು ಅದನ್ನು ಚಿಂತೆ ಮಾಡ್ದಲೆ ಚಿಂತನೆ ಮಾಡ್ತಾ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡು ಒಂದು ಉತ್ತಮವಾದ ಸಾಧನೆಯನ್ನು ಮಾಡಬೇಕು ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೇನೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಒತ್ತಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ಜೈ ಹಿಂದ್